ಶಿಕ್ಷಕರ ಸರಣಿ ಸಾವಿನ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್. ವಿದ್ಯಾಗಮ ಯೋಜನೆಯಿಂದ ಮಕ್ಕಳಿಗೆ ವಕ್ಕರಿಸಿದ ಡೆಡ್ಲಿ ವೈರಸ್. ವಿದ್ಯಾಗಮ ಯೋಜನೆಯಡಿ ಪಾಠ ಕಲಿತಾ ಇದ್ದ 23 ವಿದ್ಯಾರ್ಥಿಗಳಿಗೆ ಕೊರೋನಾ. ಬೆಳಗಾವಿ ಜಿಲ್ಲೆಯ ಎಂ ತಿಮ್ಮಾಪುರ ಗ್ರಾಮದಲ್ಲಿ 23 ಮಕ್ಕಳಿಗೆ ಪಾಸಿಟಿವ್. 2 3 ಮತ್ತು 4ನೇ ತರಗತಿ 23 ವಿದ್ಯಾರ್ಥಿಗಳಿಗೆ ವಕ್ಕರಿಸಿದ ವೈರಸ್. ವಿದ್ಯಾಗಮ ಯೋಜನೆಯಡಿ ಶಾಲೆಗಳ ತಾತ್ಕಾಲಿಕ ಸ್ಥಗಿತಕ್ಕೆ ಬಿಯು ಆದೇಶವನ್ನು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಈವರೆಗೆ ಕೊರೋನಾಗೆ ಒಟ್ಟು 58 ಶಿಕ್ಷಕರು ಬಲಿಯಾಗಿದ್ದಾರೆ. ವಿದ್ಯಾಗಮ ಯೋಜನೆ ಜಾರಿ ಬಳಿಕ 18 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. 18 ಶಿಕ್ಷಕರು ಒಟ್ಟು 58 ವಿದ್ಯಾಗಮ ಯೋಜನೆ ಬಳಿಕ 18 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಆಮೇಲೆ ನನಗನಿಸ್ತಾ ಇದೆ ಮಕ್ಕಳಿಗೆ ಆ ಟಾಸ್ಕ್ ಫೋರ್ಸ್ ನ ಡಾಕ್ಟರ್ ಒಬ್ಬರು ಹೇಳ್ತಾ ಇದ್ರು ಮಕ್ಕಳಿಗೆ ಸ್ವಲ್ಪ ಬರೋದು ಕಡಿಮೆ ಅಂತ. ನಾವು ಕೊರೋನಾವನ್ನ ಹಿಡಿದಿಟ್ಟು ಮಕ್ಕಳಿಗೆ ತುಂಬಿಸ್ತಾ ಇದೀವಿ ಅಂತ ಅನಿಸ್ತಾ ಇದೆ ನನಗೆ. ನಿಮಗೂ ಬರಲಿ ಅನ್ನೋ ರೀತಿಯಲ್ಲಿ ಓಕೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್, ಈಗ ತಾತ್ಕಾಲಿಕ ಅಂದ್ರೆ ಏನು? ಈಗ ಈ ಬಿಒ ಡಿಡಿಪಿಐ ಇವರ ಸಲಹೆಗಳೇನು? ಇವರು ಸುಮ್ಮನೆ ಹಿಂಗೆ ಕೂತ್ಕೊಂಡು ಬಿಡೋದು? ಇವ್ರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಏನಿಲ್ವಾ? ಅಥವಾ ಆರ್ಡರ್ನ ಅವ್ರು ಏನು ಹೇಳಿದ್ರು ಅದನ್ನು ಪಾಲಿಸೋದು ಹಿಂಗೆ ಆಗಿಬಿಟ್ಟಿದೆಯಾ? ಈಗ ತಾತ್ಕಾಲಿಕವಾಗಿ ಏನು ಸ್ಥಗಿತಕ್ಕೆ ಬಿಒ ಆದೇಶವನ್ನು ಕೊಟ್ಟಿದ್ದಾರೆ. 58 ಒಟ್ಟು ಇಲ್ಲಿ ತನಕ ಶಿಕ್ಷಕರು, 18 ಶಿಕ್ಷಕರು. ಕ್ಲಾರಿಟಿ ಇದೆಯಾ ಏನಾಗುತ್ತೆ ಏನಾಗ್ತಾ ಇದೆ ಅಂತೇಳಿ? ಎಸ್ ಹೌದು ಜಯಪ್ರಕಾಶ್, ಏನಂದ್ರೆ ಈ ಬಗ್ಗೆ ಸರ್ಕಾರಕ್ಕೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಾ ಅಂತ ಕೇಳಿದ್ರೆ ನಾವು ಸರ್ಕಾರಕ್ಕೆ ಸಲಹೆಯನ್ನು ಕೊಡಲ್ಲ, ನಾವು ಆದೇಶವನ್ನ ಪಾಲಿಸಿ ಅಂತ ಬಿಇಒಗಳು ಮತ್ತೆ ಡಿಡಿಪಿ ಹೇಳ್ತಾರುವಂತದ್ದು. ಏನಂದ್ರೆ ಈಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಎಂ ತಿಮ್ಮಾಪುರ ಗ್ರಾಮದಲ್ಲಿ ಸುಮಾರು 200 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಯೋಜನೆಯಡಿ ವಿವಿಧ ಮಠ ಮಂದಿರಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಅವ್ರಿಗೆ ಶಿಕ್ಷಣ ಕೊಡಲಾಗ್ತಿತ್ತು. ಈ ಅಕ್ಟೋಬರ್ 4ನೇ ತಾರೀಕು ಸಾಮೂಹಿಕ ಟೆಸ್ಟ್ ಮಾಡಲಾಗುತ್ತೆ ಗ್ರಾಮದಲ್ಲಿ. ಆ ವೇಳೆ ಸಾಮೂಹಿಕ ಟೆಸ್ಟ್ ಮಾಡಿದಾಗ 200 ವಿದ್ಯಾರ್ಥಿಗಳ ಪೈಕಿ 23 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿರುವಂತದ್ದು. ಅದು ಸಹ 2ನೇ 3ನೇ ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇದು ಒಂದೆಡೆ ತುಂಬಾ ಆತಂಕ ಮಾಡಿಕೊಟ್ಟಿರುವಂತದ್ದು, ಮತ್ತೆ ಶಿಕ್ಷಕರಿಗೂ ಸಹ ಗ್ರಾಮಕ್ಕೆ ಪ್ರವೇಶ ನೀಡ್ತಾ ಇಲ್ಲ ಅಂತ ಗ್ರಾಮಸ್ಥರು. ಯಾಕಂದ್ರೆ ಗ್ರಾಮದಲ್ಲಿ ಕೊರೋನಾ 23 ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನು ಕೊರೋನಾ ಬಂತು, ಇದರಿಂದ ಅಲ್ಲಿಯ ಗ್ರಾಮಸ್ಥರು ಸಹ ಆತಂಕಗೊಳಗಿದ್ದಾರೆ. ಇದರಿಂದ ಏನು ಅಲ್ಲಿಯ ಅಂದ್ರೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ರಾಮದುರ್ಗ ಬಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ರೀತಿ 4ನೇ ತಾರೀಕು ಸಾಮೂಹಿಕ ಟೆಸ್ಟ್ ಮಾಡಿದಾಗ 23 ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದಿದೆ. ಆ 23 ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದಿರೋದ್ರಿಂದ ಈಗ ತಾತ್ಕಾಲಿಕವಾಗಿ ಈ ವಿದ್ಯಾಗಮ ಯೋಜನೆಯಡಿ ಏನು ಪಾಠ ಮಾಡಲು ಕೊಡಲಾಗ್ತಿತ್ತು ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಏನಂದ್ರೆ ಈಗ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಈ ಎಂ ತಿಮ್ಮಾಪುರ ಗ್ರಾಮದಲ್ಲಿ ಸಾಮೂಹಿಕ ಟೆಸ್ಟ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂತ 23 ಜನರಿಗೆ. ಇನ್ನುಳಿದೆಡೆ ಜಿಲ್ಲೆಯ ವಿವಿಧೆಡೆ ಏನು ವಿದ್ಯಾಗಮ ಯೋಜನೆಯಡಿ ಪಾಠ ಮಾಡಿ ಕೊಡಲಾಗ್ತಾ ಇದೆ ಅಲ್ಲೆಲ್ಲೂ ಸಹ ಟೆಸ್ಟ್ ಮಾಡಿಲ್ಲ. ಅಲ್ಲಿ ಟೆಸ್ಟ್ ಮಾಡಿದ್ರೆ ಇನ್ನ ಎಷ್ಟು ವಿದ್ಯಾರ್ಥಿಗಳಿಗೆ ಕೊರೋನಾ ತಗುಲುತ್ತೋ ಅನ್ನುವ ಭಯವೂ ಸಹ ಪೋಷಕರಲ್ಲಿ ಇರುವಂತದ್ದು. ಹೀಗಾಗಿ ಪೋಷಕರು ಮತ್ತೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರ ಅಧ್ಯಕ್ಷರು ಸಹ ಅವರು ಸಂಘದವರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದಾರೆ. ಈಗ ಸದ್ಯಕ್ಕೆ ಏನು ಶಾಲೆಗಳ ಆರಂಭ ಬೇಡ ಅಂತೇಳಿ. ಆದ್ರೆ ಸರ್ಕಾರ ಈ ಬಿಇಒಗಳು ಮತ್ತೆ ಡಿಡಿಪಿ ಅವರನ್ನು ಕೇಳಿದ್ರೆ ನಾವು ಸರ್ಕಾರಕ್ಕೆ ಏನು ಸಲಹೆ ಕೊಡಲ್ಲ, ಸರ್ಕಾರ ಏನ್ ನಮ್ಗೆ ಹೇಳುತ್ತೆ ಆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಕಾರ್ಯನಿರ್ವಹಿಸ್ತೇವೆ ಅಂತ ಹೇಳ್ತಾರೆ. ಆದ್ರೆ ನೀವು ಒಂದು ವೇಳೆ ಸರ್ಕಾರ ನಿಮಗ್ ಕೇಳಿದ್ರೆ ನೀವ್ ಏನ್ ಹೇಳ್ತೀರಾ ಅಂದ್ರು ಅದಕ್ಕೂ ಸಹ ಉತ್ತರ ಕೊಡಲು ಅವರು ರೆಡಿ ಇಲ್ಲ ಜಯಪ್ರಕಾಶ್. ಅಂದ್ರೆ ಮಕ್ಳು ಯಾರ್ದು ಸತ್ತರೆ ಅವ್ರಿಗೆ ಸಂಬಳ ಬಂದ್ರೆ ಆಯ್ತಲ್ವಾ? ಅವ್ರಿಗೆ ಸಂಬಳ ಬಂದ್ರೆ ಆಯ್ತು, ಮಕ್ಳು ಸತ್ತರೇನು ಬಿಟ್ರೇನು? ಅವರ ಸರ್ಕಾರ ಮಾರ್ಗಸೂಚಿ, ಸರ್ಕಾರ ಆದ್ರೂ ಕರೆಕ್ಟ್ ಆಗಿ ಒಂದು ಮಾರ್ಗಸೂಚಿ ಅಂತ ಇದೆಯಾ? ಸಿಲೆಬಸ್ ಎಷ್ಟು ಕಡಿಮೆ ಮಾಡಬೇಕು ಒಂದು ಪ್ಲಾನ್ ಇದೆಯಾ ನಿಮ್ಮ ಬಳಿ? 6 ತಿಂಗಳಾದ್ರೆ ಎಷ್ಟು, ಲಾಸ್ಟ್ 3 ತಿಂಗಳಾದ್ರೆ ಎಷ್ಟು, ಪಾಸ್ ಮಾಡೋದಾ ಇಲ್ವಾ? ಇಲ್ಲ, ಇಲ್ಲಿ ತನಕ ನಾವು ಅವರನ್ನ ಕೇಳಿದ್ದೀವಿ, ಇವರನ್ನ ಕೇಳಿದ್ದೀವಿ, ಅಲ್ಲಿ ಆತಂಕದಲ್ಲಿ 58 ಶಿಕ್ಷಕರು ತೀರ್ಕೊಂಡ್ರು. ಇನ್ನಲ್ಲಿ ಡಿಡಿಪಿ ಜೊತೆ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ. ಡಿಡಿಪಿ ಅವರನ್ನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಟ್ಟಹಾಸ ಮೆರಿತಾ ಇದ್ದು ಶಿಕ್ಷಕರನ್ನು ಸಹ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಮಧ್ಯೆ ಶಾಲೆಗಳ ಆರಂಭಕ್ಕೆ ಸರ್ಕಾರವು ಚಿಂತನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಹಾಗಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಅಂದ್ರೆ ಎಷ್ಟು ಜನ ಶಿಕ್ಷಕರಿಗೆ ಕೊರೋನಾ ಸೋಂಕು ಬಂದಿದೆ, ಮತ್ತೆ ವಿದ್ಯಾಗಮ ಯೋಜನೆಯಡಿ ಏನು ಮಕ್ಕಳಿಗೆ ಪಾಠ ಕಲಿಸಲಾಗ್ತದೆ, ಅವ್ರು ಯಾರಿಗಾದ್ರು ಸೋಂಕು ಬಂದಿದೆ, ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬೆಳಗಾವಿಯ ಡಿಡಿಪಿ ಆದಂತಹ ಎ ಬಿ ಪುಂಡ್ಲಿಕ್ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಈವರೆಗೂ ಎಷ್ಟು ಶಿಕ್ಷಕರಿಗೆ ಕೊರೋನಾ ಸೋಂಕು ಬಂದಿದೆ ಸರ್? ಸೊ 120 ಜನಕ್ಕೆ ಬಂದಿತ್ತು, ಅದರಲ್ಲಿ ಸುಮಾರು 38-40 ಜನ ದೈವಾಧೀನರಾಗಿದ್ದಾರೆ, ತೀರಿಕೊಂಡಿದ್ದಾರೆ. ಉಳಿದವರಂತ ಎಲ್ಲ ಕ್ಯೂರ್ ಆಗಿದೆ. ನಾವು ಪ್ರತಿಯೊಂದು ಶಿಕ್ಷಕರಿಗೆ ಬಿ ಯುಗಳ ಮೂಲಕ ನಾವು ಸ್ವತಃ ಸ್ಯಾನಿಟೈಸೇಷನ್ನು, ಸುರಕ್ಷಿತ ಅಂತರ, ಮಾಸ್ಕ್ ಹಾಕಿಕೊಂಡು ಹೋಗಲು ಹೇಳ್ತಾ ಇದ್ದೀವಿ ಎಲ್ಲ ಕಡೆ.
ವಿದ್ಯಾಗಮ ಯೋಜನೆಯಡಿ ಕೆಲಸ ಮಾಡ್ತಾ ಇದ್ದ ಶಿಕ್ಷಕರು ಯಾರಾದರೂ ಕೊರೋನಾ ಬಂದಿದ್ಯಾ ಅಥವಾ ಅವರು ಯಾರಾದರೂ ತಿರ್ಕೊಂಡಿದ್ದಾರಾ ಅಂತ? ಇಲ್ಲ, ಹಂಗೇನಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅವನ್ನ ನಾವು ಏನು ಎಷ್ಟು ಜನ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದು ಅಷ್ಟೇ ಕಂಡುಬರ್ತದೆ. ಎಲ್ಲೆಲ್ಲಿ ಹೋಗಿದ್ರೋ ಅಂತ ಗೊತ್ತಾಗಂಗಿಲ್ಲ. ಒಟ್ಟಾರಿಯಾಗಿ ಈವರೆಗೂ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 40 ಜನ ಶಿಕ್ಷಕರು ಕೊರೋನಾದಿಂದ ಮೃತಪಟ್ಟಿದ್ದಾರೆ ನಿಮ್ಮ ಪ್ರಕಾರ? ಅದು ಪೇಪರ್ದಲ್ಲೇ ಬಂದಿತ್ತು, 40 ಜನ ಇದಾಗಿದೆ. ಶಾಲೆ ಆರಂಭಕ್ಕೂ ಮುನ್ನ ಈ ರೀತಿ ಶಿಕ್ಷಕರಿಗೆ ಕೊರೋನಾ ಕಾಡ್ತಾ ಇದೆ, ಶಾಲೆ ಆರಂಭವಾದ ಅಂದ್ರೆ ಒಂದ್ ರೀತಿ ಪೋಷಕರಲ್ಲ ಆತಂಕ ಇದೆ. ಅದಕ್ಕೆ ಸಂಬಂಧ ಇಲ್ಲ, ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ನಾವೆಲ್ಲ ನಡ್ಕೋತಾ ಇದ್ದೀವಿ. ಮತ್ತೆ ಸರ್ ಇನ್ನೊಂದಂದ್ರೆ ಈ ಶಿಕ್ಷಕರಿಗೆ ಯಾವ ರೀತಿ ಅರಿವು ಮೂಡಿಸಲಾಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಎಷ್ಟು ಬಂದಿದೆ ಅಂತ ಏನಾದರೂ ಮಾಹಿತಿ ಇದೆಯಾ? ಮಕ್ಕಳಿಗೆ ಏನು ಬಂದಿಲ್ಲ. ಈ ವಿದ್ಯಾಗಮ ಯೋಜನೆ ಅಡಿ ಏನು ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇತ್ತು, ವಿದ್ಯಾಗಮ ಯೋಜನೆ ಅಡಿ ಯಾರಿಗಾದ್ರೂ ಕಲಿತಾ ಇದ್ದ ಮಕ್ಕಳಿಗೆ ಕೊರೋನಾ ಸಂಕ ಬಂದ ಬಗ್ಗೆ ಮಾಹಿತಿ ಇದೆಯಾ? ಯಾವುದೇ ಬಂದಿಲ್ಲ. ಇದು ಬೆಳಗಾವಿ ಡಿಡಿಪಿ ಆದಂತ ಡಾಕ್ಟರ್ ಎಬಿ ಪುಂಡ್ಲಿಕ್ ಅವರು ಹೇಳುವಂತ ಮತ್ತು ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೂ 120 ಶಿಕ್ಷಕರಿಗೆ ಕೊರೋನಾ ಸೋಂಕು ಬಂದಿದೆ, ಅದರಲ್ಲಿ 40 ಶಿಕ್ಷಕರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. ವಿದ್ಯಾಗಮ ಯೋಜನೆಯಡಿ ಕಲಿತಾ ಇರುವ ಮಕ್ಕಳಿಗೆ ಯಾರಿಗೂ ಸಹ ಈವರೆಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿಲ್ಲ ಅಂತ ಹೇಳ್ತಾರೆ. ಕ್ಯಾಮರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಾಂತೇಶ್ ಕುರುಬೇಡಿ, ಸುವರ್ಣ ನ್ಯೂಸ್, ಬೆಳಗಾವಿ.